ನಮ್ಮ ಡಿಸ್ಟಿಕ್ ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಲ್ಲಿ ಯರಗೋಡು ಬಂಗಾರಪೇಟೆ ತಾಲೂಕು ಯರಗೋಡು ಅಂದ್ರೆ ಒಂದು ಇತಿಹಾಸ ಅಂತ ನಾವು ನಿಂಬಿಸ್ತೀವಿ. ಇವತ್ತು ಏನಂದ್ರೆ ಈ ಕೋಲಾರ ಜಿಲ್ಲೆಯಲ್ಲಿ ಬರಗಾಲ ಸುಮಾರು ವರ್ಷಗಳಿಂದ ಬರಗಾಲನೇ. ಇವತ್ತು ಇದು ಆಗಿದ್ದಿಂದ ನಮ್ಗೆ ಎಲ್ಲರಿಗೂ ಒಂದು ಶಾಂತಿ, ಒಂದು ರೈತರಿಗೆ ಇನ್ನೊಂದು ಅನುಕೂಲ ಆಗಿರುವಂತ ವಿಷಯ ನಾವೆಲ್ಲ ಸಂತೋಷ ಪಡ್ಬೇಕು. ಇವತ್ತು ನಮ್ಮ ಯಾವ ಸರ್ಕಾರ ಅಂದ್ರೆ ಕುಮಾರಣ್ಣನ ಸರ್ಕಾರ ಅಂದ್ರೆ ಕುಮಾರಣ್ಣ ಇಲ್ಲಿ ಬಂದಿಲ್ಲ ಶಂಕುಸ್ಥಾಪನೆ ಮಾಡೋಕ್ಕೆ, ಎಲ್ಲಿಂದ ಶಂಕುಸ್ಥಾಪನೆ ಮಾಡಿದ್ರು. ಇವತ್ತು ಆ ಸರ್ಕಾರ ಆದ್ಮೇಲೆ ಬೇರೆ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಇನ್ನೊಂದು ಬಂದಿದೆ. ಇವತ್ತಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕಿಗೆ ಇವತ್ತಿಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸರ್ಕಾರಗಳು ಯಾವುದೇ ಇರಲಿ, ಇವತ್ತಿಗೆ ನಮ್ಮ ಜನರಿಗೆ, ನಮ್ಮ ತಾಲೂಕು ಜನರಿಗೆ ಅನುಕೂಲ ಆಗಿದೆ. ಅದಕ್ಕೆ ನಾವು ಎಲ್ಲ ಸರ್ಕಾರಗಳಿಗೂ ವಂದನೆಗಳು ಅರ್ಪಿಸ್. ಖಂಡಿತ ಮಾಡ್ಬೋದು. ಇಷ್ಟು ಜನಸಂಖ್ಯೆ ಬರ್ತಾ ಇದ್ದಾರೆ ಅಂದ್ರೆ ಇದು ಪ್ರವಾಸ ಸಾರಿಗೆ ಮಾಡಬೇಕು, ಏನೋ ಇನ್ನ ಹೆಚ್ಚಿಗೆ ಅಭಿವೃದ್ಧಿ ಸರ್ಕಾರ ಪಡಿಸ್ಬೇಕು. ಎಲ್ಲ ಎಲ್ಲ ಈ ಡ್ಯಾಮ್ ಒಂದು ಕಟ್ಬಿಟ್ರೆ ಅನುಕೂಲ ಅಂತ ನಾವು ಹೇಳೋದಿಲ್ಲ, ಎಲ್ಲ ಅನುಕೂಲಗಳು ಮಾಡಿಸ್ಬೇಕು. ಮುಂದಿನ ಸರ್ಕಾರಗಳು, ಇವತ್ತು ಇರೋ ಸರ್ಕಾರಗಳವರೆಗೂ ಇಷ್ಟು ಮಾತ್ರ ಆಗಿದೆ. ಮುಂದಿನ ದಿನದ ಸರ್ಕಾರ ಯಾವುದೇ ಬರಲಿ ಯಾವುದೇ ಹೋಗ್ಲಿ ಅದು ನಮ್ಗೆ ಬೇಕಾಗಿಲ್ಲ. ಮೂಲಭೂತ ಸೌಕರ್ಯಗಳು, ಅನುಕೂಲ, ಇಲ್ಲೊಂದು ಪ್ರವಾಸ ಸ್ಥಾನಗಳು ಎಲ್ಲ ಮಾಡ್ಬೇಕು ಅಂತ ನಮ್ಮ ನಮ್ಮ ಹೆಸರು ಜಯರಾಮ್ ಅಂತ, ಬಂಗಾರಪೇಟೆ. ಇವತ್ತು ನಮ್ಗೆ ಒಂದು KRS ನೋಡ್ದಂಗೆ ನಮ್ ಬಂಗಾರಪೇಟೆ ಯರಗೋಳು ಡ್ಯಾಮು, ನಮ್ ಬಂಗಾರಪೇಟೆ ಕ್ಷೇತ್ರ ಯರಗೋಳು ಡ್ಯಾಮ್ ನೋಡಂಗ ಸಂತೋಷ. ಮುಂದಿನ ದಿನಗಳಲ್ಲಿ ಸರ್ಕಾರ ಇನ್ನ ಅಭಿವೃದ್ಧಿ ಮಾಡ್ಬೇಕು. ಡ್ಯಾಮ್ ಇನ್ನ ಯಾವ್ದೇ ಸರ್ಕಾರ ಇನಾಗ್ರೇಷನ್ ಮಾಡಿಲ್ಲ. ಡ್ಯಾಮ್ ತುಂಬಿದೆ, ನಾವು 1000 ಜನಕರು ಬಂದು ನೋಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಆ ಡ್ಯಾಮ್ ನ ಇನಾಗ್ರೇಷನ್ ಮಾಡ್ಬೇಕಂದ್ರೆ ಸ್ವಲ್ಪ ಕೆಲಸಗಳಿದೆ, ಅವೆಲ್ಲ ಮಾಡಿ ಯಾವ ಸರ್ಕಾರ ಇದ್ರೆ ಅದು ಇನಾಗ್ರೇಷನ್ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ ಅಭಿಪ್ರಾಯ.